ಅನ್ನೋ ಪ್ರಚೋದನೆ. ವೋಟ್ ಬ್ಯಾಂಕ್ ನ ರಾಜಕೀಯ ಬಿಟ್ಟರೆ ಅವ್ರಿಗೆ ಬೇರೇನೂ ಇಲ್ಲ. ಈಗ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಎಲ್ಲೂ ಕೂಡ ನಾವು ಪ್ರಸ್ತಾಪ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಹಕ್ಕುಪತ್ರ ಕೊಡೋದ್ರ ಮೂಲಕ ಅವರನ್ನ ಮನೆ ಸೇರಿಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಏನು ರೆಕಮೆಂಡೇಶನ್ಸ್ ಮೊದಲಿತ್ತು ನಾರಾಯಣ ಸ್ವಾಮಿ ಅವರು ಹೇಳಿದಾಗೆ 6% ಮಾದಿಗ ಸಮುದಾಯಕ್ಕೆ, ಚಲವಾದಿ ಸಮುದಾಯಕ್ಕೆ 5%, ಮತ್ತೆ 3% ಗೋವಿ ಲಮಾಣಿ ಟಚಬಲ್ ಕಮ್ಯುನಿಟಿಗೆ, ಮತ್ತು 1% ಅದರ್ಸ್ ಅಂತ ಇತ್ತು. ಇಲ್ಲಾಗಿರ್ತಕ್ಕಂಥದ್ದು 6 ಏನಿತ್ತೋ ಅದಷ್ಟೇ ಇದೆ. 5 ಯಾರಿಗೆ ರೆಕಮೆಂಡ್ ಆಗಿತ್ತು ಅದಕ್ಕೆ 5.5 ಕೊಟ್ಟಿದ್ದಾರೆ. 3 ರೆಕಮೆಂಡ್ ಆಗಿದ್ದು ಟಚಬಲ್ಸ್ಗೆ, ಅದು 4.5 ಕೊಟ್ಟಿದ್ದಾರೆ. ಅವ್ರಿಗೆ ಹೆಚ್ಚಾಗಿದೆ. ಹೆಚ್ಚಾದ ಮೇಲೂ ಕೂಡ ಆಕ್ರೋಶಕ್ಕೆ ಕಾರಣ ಇಲ್ಲ. ಇದೇನಂತಂದ್ರೆ ಕಾಂಗ್ರೆಸ್ನವರ ರಾಗ ಬದಲಾಗಿದೆ. ಆ ರಾಗ ಏನಂತಂದ್ರೆ ಬಿಜೆಪಿಯವರಿಂದ ಈ ಆಯೋಗದ ಈ ಶಿಫಾರಸನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ಮಾಡೋದಿಲ್ಲ, ನಮ್ಮ ಸರ್ಕಾರ ಈ ಸಾರಿ ಬಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಅವರು. ಆದ್ರೆ ನಾವೀಗ ಮಾಡಿದ ಮೇಲೆ ಅವರ ರಾಗ ಬದಲಾಗಿದೆ. ಏನು ಪ್ರಚೋದನೆ? ವೋಟ್ ಬ್ಯಾಂಕ್ ನ ರಾಜಕೀಯ ಬಿಟ್ಟರೆ ಅವ್ರಿಗೆ ಬೇರೇನೂ ಇಲ್ಲ. ಈಗ ಪ್ರಚೋದನೆ ಮಾಡಿ ಜನರನ್ನ ಎತ್ತುಕಟ್ಟು ಮಾಡ್ತಿದ್ದಾರೆ. ವಿಶೇಷವಾಗಿ ನಾನು ಮನವಿ ಮಾಡ್ತೇನೆ ಲಂಬಾಣಿ ಸಮುದಾಯಕ್ಕೆ, ಈಗ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಎಲ್ಲೂ ಕೂಡ ನಾವು ಪ್ರಸ್ತಾಪ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಹೆಚ್ಚಾಗಿದೆ. ಜೊತೆಗೆ ಅವರು ಕಾಂಗ್ರೆಸ್ನವರು ಇಷ್ಟು ಹೋರಾಟ ಮಾಡಿದ್ರು ಲಮಾಣಿ ಸಮುದಾಯ, ಒಂದು ದಿನವೂ ಕೂಡ ಅವರಿಗೆ ಪುರಸ್ಕಾರ ಸಿಗಲಿಲ್ಲ, ಅವರನ್ನ ಬೀದಿಯಲ್ಲಿ ಬಿಡಲಾಗಿತ್ತು. 100 ವರ್ಷಗಳಿಂದ ಅವರ ಮನೆ ಕಟ್ಟಿದ್ರು ಕೂಡ ಮನೆ ಸ್ವಂತದ್ದಾಗಿರಲಿಲ್ಲ, ಯಾಕೆಂದ್ರೆ ಅದು ರೆವಿನ್ಯೂ ಗ್ರಾಮ ಆಗಿರಲಿಲ್ಲ, ಅವರ ಹೆಸರಿನಲ್ಲಿ ಲ್ಯಾಂಡ್ಗಳು ಇರಲಿಲ್ಲ, ಅವರಿಗೆ ಹಕ್ಕೇ ಇರಲಿಲ್ಲ. ಇವತ್ತು ಹಕ್ಕು ಪತ್ರ ಕೊಡೋದ್ರ ಮೂಲಕ ಅವರನ್ನ ಮನೆ ಸೇರಿಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಅದಾದ್ಮೇಲೆ ಅವ್ರು ಉಳೋ ಭೂಮಿ ಕೊಟ್ಟಿದ್ದು ಕೂಡ ಇವತ್ತು ಅವ್ರದ್ದಾಗಿರ್ಲಿಲ್ಲ, ಅದನ್ನು ಕೂಡ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಅವರ ಉನ್ನತಿ ಮತ್ತು ಪ್ರಗತಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ, ಆದರೆ ಕಾಂಗ್ರೆಸ್ ಕೊಟ್ಟಿಲ್ಲ.